ಬಿಟ್ಕಾಯಿನ್ ಬಿಟ್ಕಾಯಿನ್ ಅಂತ ಇಷ್ಟು ಹೇಳಿದಾರೆ. ಬಿಟ್ಕಾಯಿನ್ ಬಗ್ಗೆ ಏನು ಮಾಡಿದ್ದಾರೆ? ಯಾರಾದರೂ ಒಬ್ರಿಗಾದರೂ ಹಿಡ್ಕೊಂಡು ಒಳಗಾಕಿದಾರ? ಬಿಟ್ಕಾಯಿನ ದೊಡ್ಡ ಫಲಾನುಭವಿಗಳು ಈ ಸರ್ಕಾರ ನಡೆಸ್ತಾ ಇರೋ ದುರೀಣ್ರೆ. ಕೆಲವು ಕಡೆತು ನೇರವಾಗಿ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಪುತ್ರರ ಹೆಸರು ಕೂಡ ನೇರವಾಗಿ ಆರೋಪ ಬಂದ್ರೆ ಸಹ ಯಾವ ಇನ್ವೆಸ್ಟಿಗೇಷನ್ ಆಗಿದೆ? ಬಿಟ್ಕಾಯಿನ್ ಅನ್ನೋದು ಅಂತಾರಾಷ್ಟ್ರೀಯ ಹಗರಣ, ಅದ್ರ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಯಾಕೆ ಮೌನವಾಗಿದ್ದಾರೆ? ಯಾಕೆ ಒಂದು ತನಿಖೆ ಕೂಡ ನಡೆಸಿಲ್ಲ? ಇಲ್ಲಿ ಒಂದು ತನಿಖೆನೂ ನಡೆದಿಲ್ಲ. ಭ್ರಷ್ಟಾಚಾರ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಕೆಂಪಕೋಟೆಯಿಂದ ಇದು ತಿಳಿಸ್ಕೊಟ್ಟಿದ್ದಾರೆ, ಇದನ್ನ ಮಾಡ್ತೀನಿ ಅಂತ. ಬೆಂಗಳೂರಲ್ಲಂತೂ ದುರಾಡಳಿತದಿಂದ ಮಾಫಿಯಾ ಮೇಲ್ ಮಾಫಿಯಾ, ಮಾಫಿಯಾ ಮೇಲ್ ಮಾಫಿಯಾ, ಒಂದು ಗಾರ್ಬೇಜ್ ಮಾಫಿಯಾ, ಮಣ್ಣಿನ ಮಾಫಿಯಾ, ಪಾರ್ಕಿಂಗ್ ಮಾಫಿಯಾ, ಲೇವಾದೇವಿ ಮಾಫಿಯಾ, ಅಷ್ಟು ಬೇರೆ ಬೇರೆ. ನೀವು ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ಅಂಗಾನಗಳಿಗೆ ನೀವು ಹತ್ರ ಹೋಗಿ, ನೀವು ಅಲ್ಲೊಂದು ಮಾಫಿಯಾ ಇರುತ್ತೆ, ಅಲ್ಲೊಂದು ಪ್ರಶ್ನೆ ಮಾಡೋದು. ಅದೇ ರೀತಿಯ ನಾನು ಟ್ರಾನ್ಸ್ಪೋರ್ಟ್ ಇಲಾಖೆ ಬಗ್ಗೆ ನಾಳೆ ಒಂದು ಬೇರೆ ಪ್ರೆಸ್ ಮೀಟ್ ಬೆಂಗಳೂರಲ್ಲೇ ಮಾಡ್ತಾ ಇದ್ದಾರೆ, ಯಾವ ರೀತಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಪೂರ್ಣ ರೀತಿಯಾಗಿ ಕಟ್ಟಿದೆ. ನಾನಂತೂ ಇನ್ನೂ ರೋಹಿತ್ ಚಕ್ರತೀರ್ಥ ಕಮಿಟಿ ಮತ್ತು ಇವ್ರದ್ದು ಕೇಸರೀಕರಣ ಬಗ್ಗೆ ಮಾತ್ರ ಆಯಿತು, ಬೇಕಾದ ಬಣ್ಣಾವಳಿಯಲ್ಲಿ ಅವ್ರ ಸರ್ಕಾರ ಇದೆ ಮಾಡ್ಕೊ ಹೋಗಲಿ, ಅದಕ್ಕೆ ಅವ್ನು ಕೊನೆಗಾದರೂ ಗೊಳಿಸೋದು ಬೇಡವಾ. ಕೇಸರೀಕರಣ ಮಾಡೋಕ್ಕೂ ಧೈರ್ಯ ಇಲ್ಲ ಇವ್ರಿಗೆ. ಕೇಸರಿ ಸರ್ಕಾರ ಅಂತಾರಲ್ಲ, ಆ ಕೇಸರೀಕರಣ ಮಾಡೋಕ್ಕೂ ಇವ್ರಿಗೆ ದಮ್ ಇಲ್ಲ. ಅವ್ರಿಗೆ ಹಿಂದೆ ಒಂದು ಮುಂದೆ ಹೆಜ್ಜೆ ಮುಂದೆ ಹೋಗ್ತಾರೆ, ಹೇಳಿ ಅವ್ರ ಕಾರ್ಯಕರ್ತರೇ ಅವ್ರ ಮೈ ಮೇಲೆ ಬಿದ್ದಿದ್ದಾರೆ. ಅವ್ರ ಕಾರ್ಯಕರ್ತರೇನೆ ಕೊಲೆಗೆ ಶರಣರಾಗಿ ಆಗಿದ್ದಾರೆ. ಸುಮ್ಮನೆ ಕಣ್ಣು ಒರೆಸೋದು, ಒಂದು ಪರಿಹಾರ ಕೊಡ್ತೀನಿ ಅನ್ನೋದು, ಅಲ್ಲಿ ಹೋಗೋದು, ಮತ್ತೆ ಹಂಗು ಮಾಡಿಬಿಡ್ತೀನಿ, ಹಿಂಗು ಮಾಡಿಬಿಡ್ತೀನಿ ಅಂತ. ಕೇವಲ ಇವರೆಲ್ಲ ಸೋಷಿಯಲ್ ಮೀಡಿಯಾ ಪಹಿಲ್ವಾಂಡ್ರು, ಇವರೆಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ಬಲಿಷ್ಠವಾಗಿದ್ದಾರೆ ಪೈಲ್ವಾಂಡ್ರು. ಮತ್ತೆ ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾ ಗೂಂಡಾಗಳಿಗೆ ಸೃಷ್ಟಿ ಮಾಡಿದ್ದಾರೆ, ಬೇರೆಯವರು ಬೈತಾ ಹೋಗ್ಲಿ. ಇವತ್ತಿನ ದಿನ ಆಡಳಿತದಲ್ಲಿ ಡಬಲ್ ಇಂಜಿನ್ ಮೇಲೆ ಇಲ್ಲಿ ಇದ್ರೆ ಅಂತ ಸುವರ್ಣ ಅವಕಾಶ ಇದೆಲ್ಲ, ಅದನ್ನು ಉಪಯೋಗ ಮಾಡಲಾರ್ದೆ 6.5 ಕೋಟಿ ಜನರಿಗೆ ಮೂರ್ಖ ಮಾಡಿ, ಮೂರ್ಖ ಮಾಡೋ ಒಂದೇ ಅಲ್ಲ, ಇವ್ರಿಗೆ ಬೇಕಾಗಿರೋ ದುಡ್ಡಲ್ಲಿ ನೀವೇ ನೋಡಿದರೆ, ನಾವೇನು ಡೀಟೇಲ್ ಹೇಳ್ತಾ ಹೋದರೆ ನೀವೇ ನಾನು ಗೊತ್ತಿದೆ, ಹಾಲು ಮೊಸರು ಅಕ್ಕಿ ಬೇಳೆ ಬೆಲ್ ಜಿ ಎಸ್ ಟಿ ಅದು 25 ಕೆಜಿ ಹಾಕಿ ಮೇಲ್ನವ್ರಿಗೆ ಬಿಟ್ಟು, ಯಾವ ಸೈಂಟಿಫಿಕ್ ಅಸೆಸ್ಮೆಂಟ್ ಪ್ರಕಾರ ಇವರು ಆ ರೀತಿ ಇವ್ರು ಮಾಡ್ಕೊಂಡು ಹೋಗ್ತಾರೆ? ಯಾಕೆ ಮಾಡ್ತಾ ಇಲ್ಲ? ಮಾಡಲಿ, ಇಡಿ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಅರೆಸ್ಟ್ ಮಾಡಲಿ, ಯಾಕೆ ಮಾಡ್ತಾ ಇಲ್ಲ? ಏನು ಭಯ ಇದೆ ಮಾಡೋಕ್ಕೆ? ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಭ್ರಷ್ಟಾಚಾರಕ್ಕೆ ವಿರುದ್ಧ ಹೋರಾಡೋರು, ಬಿಟ್ಕಾಯಿನ್ ಹಗರಣ ಇಷ್ಟು ದೊಡ್ಡದಾಯ್ತಲ್ಲ, ಅಂತಾರಾಷ್ಟ್ರೀಯ ಅಪರಾಧ ಅದು, ಯಾಕೆ ನೀವು ಕ್ರಮ ತೆಗೆದುಕೊಳ್ತಾ ಇಲ್ಲ? ಇಟ್ ಇಸ್ ಎ ಕರಪ್ಷನ್ ಇಶ್ಯೂ ತಾನೇ? ನಾನು ಕಮಿಷನರ್ ಆಗಿರಲಿಲ್ಲ, ಬಿಟ್ಕಾಯಿನ್ ಹಗರಣ ಆಗಿದ್ದು ನಾನು ಸಿಟಿ ಬಿಟ್ಟು ಹೋದ ಅಂತಾರೆ. ನಾನು ಪೊಲೀಸ್ ಕಮಿಷನರ್ ಆಗಿದ್ದು 2019-2020 ಆಗಸ್ಟ್ ಒಳಗೆ. ಬಿಟ್ಕಾಯಿನ್ ಹಗರಣ ಕೇಳಿ ಹೇಳಿದೆ, ಬಿಟ್ಕಾಯಿನ್ ಹಗರಣ ಎಲ್ಲ ಬಂದಿದ್ದು ಸೆಪ್ಟೆಂಬರ್ ಅಕ್ಟೋಬರ್ ಮೇಲೆ ಬಿಟ್ಕಾಯಿನ್ ಹಗರಣ ಬಂದಿದ್ದು. ಆ ಸಮಯದಲ್ಲಿ ನಾನು ಎದುರಿಸಿರೋದು ಎರಡು ದೊಡ್ಡ ಸಮಸ್ಯೆ, ಒಂದು CIA NRC ಮತ್ತು ಕೋವಿಡ್, ಮತ್ತು ಅದಕ್ಕಿಂತ ಮುಂಚೆ ಈ ಅಯೋಧ್ಯ ಡಿಸಿಷನ್ ಆಯಿತು, ಜಮ್ಮು ಅಂಡ್ ಕಾಶ್ಮೀರಲ್ಲಿ 370 ಆಗಿದ್ದು, DK ಶಿವಕುಮಾರ್ ಪ್ರತಿಭಟನೆ. ಏನು ಸರ್ ನಾನು ಯಾವತ್ತೂ ಅರೆಸ್ಟ್ ಮಾಡಿಲ್ಲ, ಬಿಟ್ಕಾಯಿನ್ ಬಂದಿರೋದೇ ನಾನು ಸಿಟಿ ಬಿಟ್ಟು ಹೋದ ನಂತರ. ಬಿಟ್ಕಾಯಿನ್ ಆಗಿರೋದು ಏನು, ಈ KG ಹಳ್ಳಿ DJ ಹಳ್ಳಿ ಘಟನೆ ಆದ ನಂತರ ಅದು ಬೆಳಕಿಗೆ ಬಂದಿರೋದು. ಸ್ತ್ರೀಕಿ ಅನ್ನೋವನಿಗೆ ನಾನು ಅರೆಸ್ಟ್ ಯಾವತ್ತೂ ಮಾಡಿಲ್ಲ, ಬಿಟ್ಕಾಯಿನ್ ಅನ್ನೋದು ಅಪರಾಧ ನನ್ನ ಸಮಯದಲ್ಲಿ ಬೆಳಕಿಗೆ ಬಂದೇ ಇರಲಿಲ್ಲ. ನಾನು ಬೆಂಗಳೂರು ಸಿಟಿ ಪೊಲೀಸ್ ಬಿಟ್ಟು ಆಂತರಿಕ ತನಿಖೆ ಮಾಡಲಿ, ಸಹಕಾರ ಮಾಡೋಣ ತನಿಖೆ. ನಾನು ಹೋಗ್ಬಿಟ್ಟು ಏನು ತನಿಖೆ ಮಾಡಕ್ಕೆ ಹೋಗ್ಬೇಕು ಅಲ್ಲಿಗೆ? ನೋಡಿ ಸರ್, ಹೊರಗೆ ಬಂದೆ ಅಂತ ನನಗೆ ಏನು ತನಿಖಾಧಿಕಾರ ಇದೆ? ಹಾಗೊಟ್ಟು ನಮಗೆ ಯಾವ ತನಿಖಾ ಮಾಡಲಿ, ತನಿಖೆ ಮಾಡಲಿ. ನೀವು ಅವ್ರಿಗೆ ಯಾಕೆ ಅಷ್ಟು ರಕ್ಷಣೆ ಮಾಡ್ತಾ ಇದ್ದೀರಾ? ಅವ್ರ ಮುಂದೆ ಅವ್ರ ಕೇಸ್ ರಿಜಿಸ್ಟರ್ ಮಾಡಿದಾರಲ್ಲ, ತನಿಖೆ ಮುಗಿಸ್ಲಿ ಅವ್ರಿಗೆ. ನಾನು ಯಾಕೆ ಹೋಗಿ ಹೇಳಬೇಕು? ಕೇಳಿದ್ರೆ ಯಾವುದೇ ಒಂದು ತನಿಖೆಗೆ ಒಂದು ಮಾದರಿ ಇರುತ್ತೆ. ತನಿಖೆ ಮುಂದುವರಿಸ್ಲಿ, ಸಹಕಾರ ಯಾರು ಕೊಡಬೇಕಲ್ಲ, ತನಿಖೆಗೆ ಸಹಕಾರ ಕೊಡೋದು ಕೂಡ Section 39 CRPC ಪ್ರಕಾರ ಕೊಡಬೇಕು. ತೆಗೆದು ನೋಡಿ, ಗೂಗಲ್ ಮಾಡಿ ನೋಡಿ, ಎವ್ರಿ ಇಂಡಿವಿಜುವಲ್ ಆಫ್ ದ ಕಂಟ್ರಿ ಇಸ್ ಒಬ್ಲೈಜ್ ಟು ಇನ್ಫಾರ್ಮ್ ದಿ ಕಮಿಷನ್ ಆಫ್ ಎ ಕಾಗ್ನಿಸಬಲ್ ಅಫೆನ್ಸ್ ಟು ದ ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟಿ. Section 39 CRPC ಇದೆ, ತೆಗೆದು ನೋಡಿ. ನಾವು ಮಾಡಕ್ಕೆ ರೆಡಿ ಇದೀವಿ, ಅವ್ರು ಕೇಳಕ್ಕೆ ರೆಡಿ ಇರಬೇಕು ಅವ್ರಿಗೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.